ಮಂಗಳೂರು ಮೈಸೂರಿನಲ್ಲಿ ನಡೆದಂತಹ ಐಟಿ ದಾಳಿ ಇದೆಯಲ್ಲ, ಅದರಲ್ಲಿ ಸುಮಾರು 15-17 ಕೋಟಿ ರೂಪಾಯಿ ಹಣ ಏನೀಗ ಪತ್ತೆ ಆಗಿದೆ. ಅವರೆಲ್ಲರೂ ಡಿ ಕೆ ಶಿವಕುಮಾರ್ ಅವರನ್ನ 2-3 ದಿನಗಳ ಹಿಂದೆ ಭೇಟಿ ಮಾಡಿದ್ರಂತೆ. ಈ ವಿಚಾರವನ್ನ ಸ್ವತಃ ಡಿ ಕೆ ಶಿವರೇ ಮಾತನಾಡಿದ್ದಾರೆ. ಯಾರ್ಯಾರು ನನ್ನನ್ನು ಬಂದು ಭೇಟಿ ಮಾಡಿದ್ರೆ ಅವರ ಮೇಲೆ ರೈಡ್ ಆಗಿದೆ, ಈ ಗಂಭೀರ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ಆಪ್ತರುಗಳ ಮನೆ ಮೇಲೆ ದಾಳಿ ಆಗಿದೆ ಅಂತ ಕೂಡ ಡಿ ಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಅಧಿಕಾರ ದುರುಪಯೋಗ ಮಾಡಿಕೊಳ್ತಾರೆ, ಒಂದು ಕಾಲ್ ಮಾಡಿದ್ರೆ ಸಾಕು ಐ ಟಿ ರೈಡೇ ಆಗುತ್ತೆ, ಐ ಟಿ ಉಪಯೋಗಿಸ್ಕೊಂಡು ಚುನಾವಣೆಯನ್ನು ಗೆಲ್ಲಬೇಕು ಅಂತ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಗಂಭೀರ ಆರೋಪ. ಅವರೇನೇ ಮಾಡಿದ್ರೂ ಮತದಾರರು ತೀರ್ಮಾನ ಮಾಡ್ತಾರೆ ಅಂತ ಹಾಸನದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ. ನೋಡಪ್ಪ, ಯಾರು ಕಾಂಗ್ರೆಸ್ ನಾ ಒಂದು ಫೋನ್ ಮಾಡಿದ್ರೆ ಸಾಕು ಅವ್ರ ಮನೆಗೆ ಐ ಟಿ ದಾಳಿ, ಯಾರು ಬಂದು ನಮ್ಮ ಭೇಟಿ ಮಾಡಿದ್ರು ಐ ಟಿ ದಾಳಿ, ಇದನ್ನು ಉಪಯೋಗಿಸ್ಕೊಂಡು ಚುನಾವಣೆ ಗೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಏನು ಮಾಡಿದ್ರು ಮತದಾನ ತೀರ್ಮಾನ ಮಾಡಿದ್ದಾರೆ. 141 ಕಾಂಗ್ರೆಸ್, 60 ಬಿ ಜೆ ಪಿ. ನೋಡಪ್ಪ, ಯಾರು ಕಾಂಗ್ರೆಸ್ ನಾ ಒಂದು ಫೋನ್ ಮಾಡಿದ್ರೆ ಸಾಕು ಅವ್ರ ಮನೆಗೆ ಐ ಟಿ ದಾಳಿ, ಯಾರು ಬಂದು ನಮ್ಮ ಭೇಟಿ ಮಾಡಿದ್ರು ಐ ಟಿ ದಾಳಿ, ಇದನ್ನು ಉಪಯೋಗಿಸ್ಕೊಂಡು ಚುನಾವಣೆ ಗೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಏನು ಮಾಡಿದ್ರು ಮತದಾನ ತೀರ್ಮಾನ ಮಾಡಿದ್ದಾರೆ. 141 ಕಾಂಗ್ರೆಸ್, 60 ಬಿ ಜೆ ಪಿ. ನೋಡಪ್ಪ, ಯಾರು ಕಾಂಗ್ರೆಸ್ ನಾ ಒಂದು ಫೋನ್ ಮಾಡಿದ್ರೆ ಸಾಕು ಅವ್ರ ಮನೆಗೆ ಐ ಟಿ ದಾಳಿ, ಯಾರು ಬಂದು ನಮ್ಮ ಭೇಟಿ ಮಾಡಿದ್ರು ಐ ಟಿ ದಾಳಿ, ಇದನ್ನು ಉಪಯೋಗಿಸ್ಕೊಂಡು ಚುನಾವಣೆ ಗೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಏನು ಮಾಡಿದ್ರು ಮತದಾನ ತೀರ್ಮಾನ ಮಾಡಿದ್ದಾರೆ. 141 ಕಾಂಗ್ರೆಸ್, 60 ಬಿ ಜೆ ಪಿ. ನೋಡಪ್ಪ, ಯಾರು ಕಾಂಗ್ರೆಸ್ ನಾ ಒಂದು ಫೋನ್ ಮಾಡಿದ್ರೆ ಸಾಕು ಅವ್ರ ಮನೆಗೆ ಐ ಟಿ ದಾಳಿ, ಯಾರು ಬಂದು ನಮ್ಮ ಭೇಟಿ ಮಾಡಿದ್ರು ಐ ಟಿ ದಾಳಿ, ಇದನ್ನು ಉಪಯೋಗಿಸ್ಕೊಂಡು ಚುನಾವಣೆ ಗೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಏನು ಮಾಡಿದ್ರು ಮತದಾನ ತೀರ್ಮಾನ ಮಾಡಿದ್ದಾರೆ. 141 ಕಾಂಗ್ರೆಸ್, 60 ಬಿ ಜೆ ಪಿ.